ಪಡೆದಕ್ಕೆ ದಾವಣಗೆರೆಯಿಂದ ಅಂಜಿನಪ್ಪ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಅಂಜಿನಪ್ಪ. ಸರ್ ನಮಸ್ಕಾರ. ಹೇಳಿ, ಏನ್ ಸಮಸ್ಯೆ ಇದೆ ಹೇಳಿ, ಡಾಕ್ಟರ್ ಇದ್ದಾರೆ ಮಾತಾಡಿ. ಹೇಳಿ ಅಂಜಿನಪ್ಪ. ನಮ್ದು ಲಿಂಗದರ ಚಿಕ್ಕದಿದೆ ಸರ್. ಅದಕ್ಕೆ ಏನು ಪರಿಹಾರ? ನಿಮ್ಮ ವಯಸ್ಸು ಎಷ್ಟು? ಒಂದು 38. ಮುಂಚೆಯಿಂದ ಚಿಕ್ತಿದ್ಯಾ ಇತ್ತೀಚೆಗೆ ಚಿಕ್ತಾಯ್ತು? ಇಲ್ಲ, ಮುಂಚೆಯಿಂದ ಅದೇ ಹಂಗ ಇದೆ. ನಿಮಿರಿಕೆ ಉಂಟಾದಾಗ ಎಷ್ಟು ಇಂಚ್ ಇರ್ತದೆ? ಒಂದು 4 ಇಂಚ್ ಆಗಿರುತ್ತೆ. ಅದೇ ಇದು ಈ ಲಿಂಗವನ್ನ ಉದ್ದ ಮಾಡಲಿಕ್ಕೆ ಅಂದ್ರೆ ಶಿಶ್ನು ಉದ್ದ ಮಾಡಲಿಕ್ಕೆ 10 ವಿವಿಧವಾದ ರೀತಿ ನೀತಿಗಳಿದೆ, ಯಂತ್ರಗಳಿದೆ. ಅದರಲ್ಲಿ ಬಹಳ ಮುಖ್ಯವಾದಂದ್ರೆ ವ್ಯಾಕ್ಯೂಮ್ ಪಂಪು, ಎರಡನೇದು ಜೆಲ್ಕಿಂಗ್ ಡಿವೈಸ್ ಟ್ರ್ಯಾಕ್ಷನ್ನು, ಮೂರನೇದು ವೆಯ್ಟ್ಸು, ನಾಲ್ಕನೇದು ಪೀನೈಲ್ ಆಯಿಲ್ಲು, ಐದನೇದು PRP ಅಂತ ಒಂದು ಇಂಜೆಕ್ಷನ್ನು, ಪ್ಲಾಸ್ಮಾ ಇಂಜೆಕ್ಷನ್ನು. ನಿಮ್ಮದೇ ರಕ್ತವನ್ನು ತೆಗೆದು ಅದನ್ನು ಪ್ಲ್ಯಾಟ್ಲೆಟ್ ರಿಚ್ ಪ್ಲಾಸ್ಮಾವನ್ನು ಡೈರೆಕ್ಟಾಗಿ ನೇರವಾಗಿ ಶಿಶ್ನಿಗೆ ಇಂಜೆಕ್ಟ್ ಮಾಡೋದು. ಆರನೇದು ಆಕ್ಯುಪಂಚರ್ ಥೆರಪಿ, ಏಳನೇದು ವ್ಯಾಕ್ಯೂಮ್ ಥೆರಪಿ ಮತ್ತು ಹೈಡ್ರೋ ವ್ಯಾಕ್ಯೂಮ್ ಥೆರಪಿ, ಮತ್ತು ಎಂಟನೇದು ಹಾರ್ಮೋನ್ ರಿಪ್ಲೇಸ್ಮೆಂಟ್, ಏನಾದರೂ ಟೆಸ್ಟೋಸ್ಟೆರೋನ್ ಕಡಿಮೆ ಆಗಿದ್ದರೆ ಅದಕ್ಕೆ ಹಾರ್ಮೋನ್ ರಿಪ್ಲೇಸ್ಮೆಂಟು. ಒಂಬತ್ತನೇದು ಶಿಶ್ನಿಗೆ ಹೋಗತಕ್ಕಂಥ ರಕ್ತ ಚಲನೆ ಜಾಸ್ತಿ ಮಾಡತಕ್ಕಂಥ ಕೆಲವಾರು ಔಷಧಿಗಳು, ಅದರಲ್ಲಿ ಕೋಎಂಜೈಮ್ Q10 ಸಿಗ್ತದೆ, L-carnitine ಸಿಗ್ತದೆ, ಜಿಂಕ್ ಸಿಗ್ತದೆ, ಸೆಲಿನಿಯಂ ಸಿಗ್ತದೆ. 9 ಈ ರೀತಿ ವಿವಿಧವಾದ ರೀತಿ ನೀತಿಗಳು ಇದೆ. ಇವುಗಳನ್ನಲ್ಲಿ ಯಾವುದಾದ್ರೂ 2 ಅಥವಾ 3 ಉಪಯೋಗಿಸಿ ನಿಮ್ಮ ಶಿಶ್ನವನ್ನು ಉದ್ದ ಲೆಂತ್ ಗರ್ತ್ ಮತ್ತು ಸ್ಟ್ರೆಂತನ್ನು ಇನ್ಕ್ರೀಸ್ ಮಾಡ್ಬೋದು. ಅದರಲ್ಲಿ ಯಾವುದನ್ನಾದರೂ 1-2 ಆಯ್ಕೆ ಮಾಡಿಕೊಂಡು ನೀವು ಚಿಕಿತ್ಸೆ ತೆಗೆದುಕೊಂಡ್ರೆ ನಿಮ್ಮ ಲಿಂಗಮಣಿನ ಉದ್ದ ಮಾಡ್ಬೋದು.